ಇದು ಬಿಜೆಪಿ ಹೋರಾಟವನ್ನ ಹತ್ತಿಕ್ಕೋ ಪ್ರಯತ್ನ, ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡದೆ ಬಂಧಿಸಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಬಂದ ದಿನದಿಂದಲೇ ದೌರ್ಜನ್ಯ ಶುರುವಾಗಿದೆ, ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದಾರೆ, ಗ್ಯಾರಂಟಿ ಮುಂದೂಡೋದಕ್ಕೆ ಮೋದಿ ಮೇಲೆ ಕಾಂಗ್ರೆಸ್ ಈ ರೀತಿಯಾದಂತಹ ಆರೋಪ ಮಾಡ್ತಿದೆ ಅಂತ ಮಾಜಿ ಸಚಿವ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ನ್ಯಾಯಯುತವಾದಂಥ ಪ್ರತಿಭಟನೆಗೆ ಅವಕಾಶ ಕೊಡದೆ, ಮಾತಾಡೋಕ್ಕೂ ಅವಕಾಶ ಕೊಡದೆ ಕಾಂಗ್ರೆಸ್ಸಿನ ಚಿತಾವಣೆಯಿಂದ ಬಿಜೆಪಿಯ ಈ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಜನರಿಗೆ ತಿಳಿಸಬೇಕಾಗಿತ್ತು ಯಾವ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತೀರಿ ಅನ್ನೋ ತಿಳಿಸುವಂಥ ಹಕ್ಕು ನಮಗಿದ್ದೇ ಇದೆ. ಆದರೆ ಕಾಂಗ್ರೆಸ್ಸಿನ ಚಿತಾವಣೆಯಿಂದ ಇವತ್ತು ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಮಾತಾಡೋಕ್ಕೂ ಬಿಡದೆ ನಮ್ಮನ್ನು ಬಂಧಿಸಿ ಇವತ್ತು ಸ್ಟೇಷನ್ಗೆ ಕರ್ಕೊಂಬಂದಿದ್ದಾರೆ. ಇದೊಂದು ಸರ್ಕಾರ ಬಂದ ಮೊದಲ ದಿನದಿಂದನೇ ಇವರ ದೌರ್ಜನ್ಯ, ಇವರ ಗೂಂಡಾಗಿರಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ನಿದರ್ಶನ. ಪೊಲೀಸರು, ಕಾಂಗ್ರೆಸ್ ಅವರು ಅಧಿಕಾರ ಇರುವಂಥ ಪಾರ್ಟಿ, ಇವತ್ತು ಜನ ಅಧಿಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವ್ರಿಗೆ, ಅವರು ಬೀದಿಗೆ ಬಂದು ಇಳಿತಾರೆ ಅಂದರೆ ನಾಚಿಕೆಗೇಡಾಗಬೇಕು. ನಿಮ್ಮ ಹತ್ರ ಅಧಿಕಾರ ಕೊಟ್ಟಿದ್ದಾರೆ, ಹಣ ನಿಮ್ಮ ಹತ್ರ ಇದೆ, ಖಜಾನೆ ನಿಮ್ಮ ಹತ್ರ ಇದೆ, ಖಜಾನೆ ಅಧಿಕಾರ ಎಲ್ಲ ಇದ್ದು ಪ್ರತಿಭಟನೆಗೆ ಬರ್ತಾ ಇದ್ದೀರಾ ಅಂದ್ರೆ ನಿಮ್ ಕೈಲಿ ನಾಲಾಯಕು, ಕೆಲ್ಸಕ್ಕಾಗದೆ ಇರೋರು ನೀವು, ಕೆಲಸ ಮಾಡಕ್ ಯೋಗ್ತಾ ಇಲ್ದವರು. ಡಿ ಕೆ ಸುರೇಶ್ ಅವರು ಏನ್ ಹೇಳಿದ್ದಾರೆ, ಮಾಡಕ್ ಕೆಲಸ ಇಲ್ದೆ, ಖಾತೆಗಳಲ್ಲಿ ಮಾಡಕ್ ಕೆಲಸ ಇಲ್ದೆ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಮಂತ್ರಿಗಳು ಅಂತ ಹೇಳಿದ್ದಾರೆ. ನಾನು ಹೇಳಿಲ್ಲ, ಡಿ ಕೆ ಸುರೇಶ್ ಅವ್ರು ಹೇಳಿರೋದು ಯಾರಿಗೆ, ಅವ್ರ ಮಂತ್ರಿಗೆ, ಮಂತ್ರಿಮಂಡಲದ ಸದಸ್ಯರಿಗೆ ಹೇಳಿದ್ದಾರೆ, ಮಾಡೋ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡ್ತೀರ. ಹಂಗೆ ಸರ್ಕಾರನೂ ಕೂಡ ಇವತ್ತು ಅಕ್ಕಿ ಎಲ್ಲೈತೆ ಹುಡುಕ್ಬೇಕಾಗಿತ್ತು. ಇವತ್ತು ಛತ್ತೀಸ್ಗಢಕ್ಕೆ ಹೋಗ್ತಿರೋ, ಯಾವ ಗಡಕ್ಕೆ ಹೋಗ್ತಿರೋ ಗೊತ್ತಿಲ್ಲ. ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ, ದುಡ್ಡಿದೆ ನಿಮ್ಮ ಹತ್ರ, ಹುಡುಕಿ ಬಡವರಿಗೆ ಅಕ್ಕಿ ಕೊಡಬೇಕಾಯಿತು. ಇವತ್ತು ಬಡವರಿಗೆ ಅಕ್ಕಿ ಕೊಡೋದ್ರ ಬದಲು ಜನಗಳಿಗೆ ದ್ರೋಹ ಮಾಡ್ತಾ ಇದ್ದೀರಾ, ಅವ್ರ ತಟ್ಟಲ್ಲಿ ಕಲ್ಲಾಗ್ತಾ ಇದ್ದೀರಾ ನೀವು. ನೀವು ಈ ಯೋಜನೆಯನ್ನ ಜಾರಿಗೆ ತರಬೇಕಾದ್ರೆ ಯಾರನ್ನಾದ್ರೂ ಕೇಳಿದ್ರ ನೀವು? ಯಾವ್ದಾದ್ರೂ ಒಂದು ತಜ್ಞರ ಸಮಿತಿ ನಿಮಗೆ ಇದು ರಿಪೋರ್ಟ್ ಕೊಟ್ಟಿರೋದು ಬಿಡುಗಡೆ ಮಾಡಿ? ಯಾವುದು ಬಿಡುಗಡೆ ಇಲ್ಲ. ಅಧಿಕಾರಿಗಳು ಏನಾನ ಕೇಳಿದಾರ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೇಳಿದ್ರ? ಏನೂ ಇಲ್ಲ. ಏಕಾಏಕಿ ಅನೌನ್ಸ್ ಮಾಡಿದ್ರಿ, ಏಕಾಏಕಿ ಕೊಡಬೇಕು, ಕೊಡಿ. ಕಾಂಗ್ರೆಸ್ ಅವರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.